नमस्ते स्नेहितरे, ಕನ್ನಡ ಬಿಗ್ ಬಾಸ್ ಶೋ 8 ಈಗ ಕನ್ನಡ ರಿಯಾಲಿಟಿ ಶೋ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಿಂತು ಹೋಗಿದೆ. ಈಗೀಗ ಆಗುತ್ತಿರುವ ಬದಲಾವಣೆಯ ಕಾರಣ ಬಿಗ್ ಬಾಸ್ ಶೋ ನಿಂತಿದೆ. ಹೌದು, ಬಿಗ್ ಬಾಸ್ ಶೋ ಅರ್ಧಕ್ಕೆ ನಿಂತ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ಪರಮೇಶ್ ಗುಂಡ್ಕಲ್ ಅವರು ಯಾಕೆ ಬಿಗ್ ಬಾಸ್ ಶೋ ಅನ್ನು ಅರ್ಧಕ್ಕೆ ನಿಲ್ಲಿಸುತ್ತಿದ್ದೇವೆ ಅಂತ ನೋವಿಂದ ಹೇಳಿದರು. ಇನ್ನು ಬಿಗ್ ಬಾಸ್ ಶೋ ಗೆಲ್ಲುವ ಅಭ್ಯರ್ಥಿ ಯಾರೆಂದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಜನರ ವೋಟ್ ಮತ್ತು ಸ್ಪರ್ಧಿಗಳ ಟಾಸ್ಕನ್ನು ವಿಚಾರದಲ್ಲಿ ಇಟ್ಟುಕೊಂಡು ಯಾರು ವಿನ್ ಆಗಬಹುದು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಅರ್ಧಕ್ಕೆ ಬಿಗ್ ಬಾಸ್ ಶೋ ನಿಂತರೂ ಟಾಸ್ಕ್ ಮತ್ತು ಜನರ ಮನ್ನಣೆ ವಿಷಯದಲ್ಲಿ ನಾವು ಬಿಗ್ ಬಾಸ್ ಶೋ 8ರಲ್ಲಿ ಇಲ್ಲಿಯ ತನಕ ಯಾರು ಹೆಚ್ಚು ವೋಟ್ ಮತ್ತು ಜನರ ಮನ್ನಣೆ ಪಡೆದಿರಬಹುದು ಎನ್ನುವುದನ್ನು ಲೆಕ್ಕಾಚಾರ ಮಾಡಿದ್ದೇವೆ. ಹಾಗಾದರೆ ಉಳಿದಿರುವ 12 ಸದಸ್ಯರ ಪೈಕಿ 5ನೇ ಸ್ಥಾನಕ್ಕೆ ದಿವ್ಯ ಉರುಡುಗ ಅವರು ಆಯ್ಕೆಯಾಗ್ತಾರೆ. ಟಾಸ್ಕಲ್ಲಿ ಜಾಸ್ತಿ ಭಾಗವಹಿಸದಿದ್ದರೂ ತಮ್ಮ ಪ್ರಾಮಾಣಿಕತೆ, ಮುಗ್ಧತೆ ಹಾಗೂ ಲಾಕ್ಡೌನ್ ಕ್ರಶ್ ಆಗಿರುವ ದಿವ್ಯ ಅವರು ಟಾಪ್ 5ನೇ ಸ್ಥಾನವನ್ನು ಪಡೆಯುತ್ತಾರೆ. ಇನ್ನು 4ನೇ ಸ್ಥಾನಕ್ಕೆ ಬರುವುದಾದರೆ 4ನೇ ಸ್ಥಾನಕ್ಕೆ ತುಂಬ ಪೈಪೋಟಿ ಇತ್ತು. ಎಲ್ಲವನ್ನು ಗೆದ್ದು 2 ಸಲ ಕ್ಯಾಪ್ಟನ್ ಆಗಿ ಸ್ಪರ್ಧಿಗಳ ಮತ್ತು ಜನರ ಮನ್ನಣೆ ಗಳಿಸಿದ ಪ್ರಶಾಂತ್ ಸಂಬರ್ಗಿ 4ನೇ ಸ್ಥಾನವನ್ನು ಪಡೆಯುತ್ತಿದ್ದಾರೆ. ಹಾಗಾದರೆ ಬಿಗ್ ಬಾಸ್ 3ನೇ ಸ್ಥಾನಕ್ಕೆ ಯಾರೆಲ್ಲ ಪೈಪೋಟಿ ನಡೆಸಬಹುದು ಎನ್ನುವುದನ್ನು ನೋಡುವುದಾದರೆ ಹಲವರ ಮಧ್ಯೆಯೂ 3ನೇ ಸ್ಥಾನಕ್ಕೆ ನೇರವಾಗಿ ಆಯ್ಕೆಯಾಗಿದ್ದು ಕಿರುತೆರೆ ಸ್ಟಾರ್ ವೈಷ್ಣವಿ ಅವರು. ಹಾಗಾದರೆ ಮೊದಲ ಸ್ಥಾನಕ್ಕೆ ಇಬ್ಬರ ಮಧ್ಯೆ ದೊಡ್ಡ ಪೈಪೋಟಿ ನಡೀತಾ ಇದೆ. ಇನ್ನು ಒಬ್ಬರು ಕಾಮಿಡಿ ಕಿಂಗ್, ಮತ್ತೊಬ್ಬರು ಸೀರಿಯಸ್ ಟ್ಯಾಲೆಂಟ್ ಕಿಂಗ್. ಕಾಕತಾಳಿ ಎನ್ನುವಂತೆ ಈ ಇಬ್ಬರಿಗೂ ದಿವ್ಯ ಅವರ ಗೆಳೆತನ ಇದೆ. ಹೀಗಾಗಿ 1 ಸ್ಥಾನಕ್ಕೆ ಅರವಿಂದ್ ಮತ್ತು ಮಂಜು ಪಾವಗಡ ಮಧ್ಯೆ ದೊಡ್ಡ ಪೈಪೋಟಿ ಏರ್ಪಟ್ಟಿದೆ. ಕಾಮಿಡಿ ಮೂಲಕ ಜನರ ಮನಗೆದ್ದ ಮಂಜು ಪಾವಗಡ ಒಂದು ಕಡೆಯಾದರೆ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದರೂ ಬಿಗ್ ಬಾಸ್ ಮನೆ ಒಳಗೆ ತಾನೂ ಒಬ್ಬ ಸದಸ್ಯನಾಗಿ ಟಾಸ್ಕ್ ಮತ್ತು ಮಾನವೀಯತೆಯಿಂದ ಇಡೀ ರಾಜ್ಯದ ಮನಗೆದ್ದಿದ್ದಾರೆ ಅರವಿಂದ್ ಅವರು. ಇನ್ನು ಮಂಜು ಅವರು ದಿವ್ಯ ಸುರೇಶ್ ಜೊತೆ ಗೆಳೆತನ ಮಾಡಿದರೆ ಅರವಿಂದ್ ಕೂಡ ದಿವ್ಯ ಉರುಡುಗ ಜೊತೆ ಗೆಳೆತನ ಮಾಡಿ ಫುಲ್ ಫೇಮಸ್ ಆಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.